ಬೆಂಗಳೂರಿನ ಬಹುಮಹಡಿ ಕಟ್ಟಡ ಅಂದರೆ ಏನು, ಸರ್ಕಾರ 1 ಲಕ್ಷ ಬಹುಮಹಡಿ ಕಟ್ಟಡವನ್ನು ನಿರ್ಮಿಸಿ ಅಂದರೆ ಕೈಗೆಟುಕುವ ಬೆಲೆಯಲ್ಲಿ ಜನಸಾಮಾನ್ಯರಿಗೆ ಸಿಗುವಂತಹ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ನಿರ್ಮಾಣ ಮಾಡ್ತಾ ಇದೆ. ಇದು ಆ ಬಹುಮಹಡಿ ಕಟ್ಟಡದ ಒಳಗಿನ ದೃಶ್ಯ ನಾವು ತೋರಿಸ್ತಾ ಇದ್ದೀವಿ. ನೋಡಿ, ತುಂಬ ನೀಟಾಗಿ ವರ್ಕ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಆಯಿತು. ಒಂದು ಸರ್ಕಾರಿ ಕಟ್ಟಡ ಇಷ್ಟು ಅದ್ಭುತವಾಗಿ ಜನಗಳಿಗೆ ಕಟ್ಟಿಕೊಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಒಂದು ಸರ್ಕಾರದ ಈ ಕೆಲಸವನ್ನು ನಾವು ಶ್ಲಾಘಿಸಲೇಬೇಕು. ಏನು 7,90,000 ರೂಪಾಯಿ ಅಂದರೆ ಸಬ್ಸಿಡಿಯೆಲ್ಲ ಸೇರಿ 7,90,000 ರೂಪಾಯಿಗೆ, ಆಮೇಲೆ SC ST ಅವರಿಗೆ 7,50,000 ರೂಪಾಯಿಗೆ ಏನು ಈ ಮನೆಗಳನ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಒಂದು ಫ್ಯಾನು ಮತ್ತು ಒಂದು ಏನಂದರೆ ಅಟ್ಯಾಚ್ಡ್ ಟಾಯ್ಲೆಟ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲವನ್ನು ನೀಟಾಗಿ ಮಾಡಿದ್ದಾರೆ. ಈಗ ಇದ್ರದ್ದು ಸ್ಟೆಪ್ ಬೈ ಸ್ಟೆಪ್ಪು ವಿವರಗಳನ್ನ ನಾನು ಕೊಡ್ತಾ ಹೋಗ್ತೀನಿ. 900 ಮನೆಗಳನ್ನ ನಾವೀಗ ಹಸ್ತಾಂತರ ಮಾಡ್ತಾ ಇದ್ದೀವಿ. ಮನೆಗಳದ್ದು ಕೀನ ನಾವೀಗ ಕೊಡ್ತಾ ಇದ್ದೀವಿ, ರಿಬ್ಬನ್ ಕಟ್ ಮಾಡ್ತಾ ಇದ್ದೀವಿ ಅಂತ ಏನು ಸರ್ಕಾರದ ನಮ್ಮ ವಸತಿ ಸಚಿವ ಮತ್ತು ಮೂಲ ಸೌಲಭ್ಯದ ಸಚಿವರಾದಂತಹ ಸನ್ಮಾನ್ಯ ವಿ ಸೋಮಣ್ಣ ಅವರು ಏನು ಹೇಳಿದ್ದಾರೆ ಅದರದ್ದು ಪೂರ್ಣ ಮಾಹಿತಿಯನ್ನು ನಾನೀಗ ತೋರಿಸ್ತಾ ಬರ್ತೀನಿ. ನೋಡಿ, ಅದೇ ಮನೆಗಳದ್ದು ಇದು ಏನು 1 ಲಕ್ಷ ರೂಪಾಯಿಗಳನ್ನ ಕಟ್ಟಕ್ಕೆ ಹೇಳಿದರು, ಎಲ್ಲೆಲ್ಲಿ ಯಾವ ಥರ ಕೆಲಸಗಳು ನಡೀತಾ ಇದೆ ಅನ್ನೋದ್ರದ್ದು ಪೂರ್ಣ ವಿವರವನ್ನು ತೋರಿಸ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ. ನೋಡಿ, ಈಗ 900 ಮನೆಗಳು ಹಂಚಿಕೆಗೆ ರೆಡಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಅದ್ರ ಪೂರ್ತಿ ಎಲ್ಲ ಸ್ಪಾಟ್ಗೆ ಹೋಗಿ ಬೆಂಗಳೂರಿನ ಎಲ್ಲೆಲ್ಲಿ ಕೆಲಸಗಳು ನಡೀತಾ ಇದೆ ಅನ್ನೋದ್ರದ್ದು ಪೂರ್ತಿ ವಿವರ ಇದರಲ್ಲಿದೆ. ನೀವು ಈ ವಿಡಿಯೋವನ್ನು ನೋಡಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ವಿವರಗಳನ್ನ ತಿಳ್ಕೋಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೆಚ್ಚಿನ ವಿವರಗಳು ನಿಮ್ಮಲ್ಲಿದ್ದರೂ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಫ್ರೆಂಡ್ಸ್, ತುಂಬ ಅದ್ಧೂರಿಯಾಗಿ ಕಟ್ತಾ ಇದ್ದಾರೆ ಅಪಾರ್ಟ್ಮೆಂಟು. ಸರ್ಕಾರದಿಂದ ಒಂದು ಬಹುನಿರೀಕ್ಷಿತ ಕಟ್ಟಡ ಅಂತ ಹೇಳ್ಬೋದು ಇದು. 1 ಲಕ್ಷ ಬಹುಮಹಡಿ ಕಟ್ಟಡ ಅಂತ ಏನು ಸರ್ಕಾರ BBMPಯವರು ಇದನ್ನು ಕಟ್ತಾ ಇದ್ದಾರೆ ಸಾರ್ವಜನಿಕರ ಅಂದರೆ ಕೈಗೆಟುಕುವ ಬೆಲೆಯಲ್ಲಿ. ಬೆಂಗಳೂರಲ್ಲಿ ಜಾಗ ತಗೊಂಡು ಮನೆ ಕಟ್ಟೋದು ಅಂತಂದರೆ ನಿಜವಾಗ್ಲೂ ಬಡವರ ಕನಸದು. ಆ ಕನಸನ್ನು ನನಸು ಮಾಡುವಂತಹ ಒಂದು ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮದ ಮುನ್ಸೂಚನೆಯಾಗಿ ಇವಾಗ ಒಂದು ರೆಡಿಯಾಗಿ ನಿಂತಿದೆ ಬಹುಮಹಡಿ ಕಟ್ಟಡ. ಈ ಬಹುಮಹಡಿ ಕಟ್ಟಡದ ಒಳಾಂಗಣ ದೃಶ್ಯನ ನಾನೀಗ ಒಂದು ಕ್ಲಿಪ್ಪಿಂಗಲ್ಲಿ ನಿಮಗೆ ತೋರಿಸಿದ್ದೀನಿ. ಇದು ಹೊರಗಡೆ ದೃಶ್ಯ, ಇದು ತುಂಬ ಫಾಸ್ಟಾಗಿ ಕೆಲಸ ನಡೀತಾ ಇದೆ. ಈಗ ಒಂದು 900 ಮನೆಯದು ಕೀನ ನಾವು ಹಂಚಿಕೆ ಮಾಡ್ತೀವಿ ಅಂತ ಸರ್ಕಾರದ ಪರವಾಗಿ ವಿ ಸೋಮಣ್ಣರವರು ಹೇಳಿದ್ದಾರೆ, ಪತ್ರಿಕಾ ಮಾಧ್ಯಮ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈಗ ಜನಗಳಿಗೆ ಅಂದರೆ ಯಾರು ದುಡ್ಡನ್ನ ಕಟ್ತಾ ಇದ್ದಾರೆ, ಈಗ 1 ಲಕ್ಷ ಕಟ್ಟಿ ಅಂತ ಅಂದ್ಬಿಟ್ಟು ಯಾರ್ಯಾರಿಗೆ ಮೆಸೇಜ್ ಬಂದಿದೆ ಅವರೆಲ್ಲರೂ ಬಂದು ಸ್ಪಾಟ್ನ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಬಂದು ಜಾಗನ ನೋಡಿ, ಮನೆ ನೋಡಿ, ಖುಷಿಯಾಗಿ ಹೋಗ್ತಾ ಇದ್ದಾರೆ ಬಂದಿರೋರೆಲ್ಲರೂ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದ್ದಾರೆ ಎಲ್ರಿಗೂ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಮನೆಗಳು ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬೋದಕ್ಕೆ ಅಸಾಧ್ಯ ಇದು. 10,60,000 ರೂಪಾಯಿ ಬೀಳುತ್ತೆ ಒಂದು ರೂಮ್ ನಿಮಗೆ, ಅಂದರೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಒಂದು 10,60,000 ರೂಪಾಯಿ. ಅದರಲ್ಲಿ SC ST ಅವರಿಗೆ 3,50,000 ರೂಪಾಯಿ ಸಬ್ಸಿಡಿ ಹೋಗುತ್ತೆ. ಬೇರೆಯವರಿಗೆ ಅಂದರೆ ಅಲ್ಪಸಂಖ್ಯಾತರು ಅಂತ ಯಾರ್ಯಾರು ಇದ್ದಾರೆ ಬೇರೆಯವರಿಗೆ
2,70,000 ರೂಪಾಯಿ ಸಬ್ಸಿಡಿ ಹೋಗುತ್ತೆ. ನೋಡಿ ಒಳಾಂಗಣ ದೃಶ್ಯ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಈಗ. ಏನು ನೀಟಾಗಿ ಮೊಸಾಕೆಲ್ಲ ಹಾಕಿ ಏನು ಸಖತ್ತಾಗಿ ಮಾಡಿದ್ದಾರೆ ಅಂದರೆ, ನಿಜವಾಗ್ಲೂ ಒಂದು ಗಾಳಿ ಬೆಳಕು ಒಂದು ವ್ಯವಸ್ಥೆ ಆಗಲಿ ಯಾವುದಕ್ಕೂ ಕೊರತೆ ಇಲ್ದಿರೋ ಥರ ನಿಜವಾಗ್ಲೂ ಒಂದು ಒಳ್ಳೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆ ಅಂತೂ. ಒಂದು ಎಲ್ಲರಿಗೂ ಒಂದೊಂದು ಫ್ಯಾನ್ ಎಲ್ಲ ಫಿಟ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ನೀಟಾಗಿ ಮಾಡ್ತಾ ಇದ್ದಾರೆ. 7,90,000 ರೂಪಾಯಿಗೆ ನಿಮಗೆ ಮನೆ ಸಿಗುತ್ತೆ. ನೋಡಿ ಟ್ರೈ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.